ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ನಾನು ನಿಮಗೆ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಬೆಳೆಸಿರುವಂತಹ ಮಾವಿನಕಾಯಿ ಗಿಡವನ್ನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಚಿಕ್ಕ ಗಿಡದಲ್ಲಿ ಎಷ್ಟು ಮಾವಿನಕಾಯಿ ಆಗಿದೆ, ಎಷ್ಟು ಮಾವಿನಕಾಯಿ ಚಿಗುರು ಬಿಟ್ಟಿದೆ ಕಾಯಿಗಳು ಅಂತ. ಫಸ್ಟ್ ಟೈಮ್ ನಮ್ಮಲ್ಲಿ ಆಗಿರುವಂಥದ್ದು, ಅದಕ್ಕೆ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ತುಂಬ ಖುಷಿಯಾಗಿ ನೋಡಿಬಿಟ್ಟು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ಬೋದು ಇದು ಬೇಕು ಬೇಕು ಅಂತ ಏನು ಬೆಳೆಸಿದ್ದಲ್ಲ, ಜಸ್ಟ್ ತಿಂದು ಬಿಸಾಡಿರುವಂಥ ಬೀಜ ಇದಾಗಿರುವಂಥದ್ದು. ಇದು ಏನಂತಂದರೆ ಮಲ್ಲಿಕಾ ಮಾವಿನಕಾಯಿ, ಮಾವಿನ ಹಣ್ಣು ನನಗೆ ಗೊತ್ತಿದ್ದಲ್ಲ, ಪೇಡೆಲ್ಲ ತಗೋತಿಲ್ಲ, ತುಂಬ ರುಚಿಯಾಗಿರುತ್ತೆ ಅಲ್ವಾ ಅದರದ್ದು. ಅದರಲ್ಲಿ ಏನಂತಂದರೆ ಅದೇ ಬೀಜ ತುಂಬ ತೆಳು ಆಗಿರುತ್ತೆ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು ನೋಡಿರ್ಬೋದು. ಹಾಗೆ ಇದು ನನಗೆ ಗಿಡ ಆದಮೇಲೆ ಅದನ್ನ ಬೆಳೆಸ್ಬೇಕು ಅಂತ ಆಸೆ ಆಯಿತು. ಹಾಗೆ ಚಿಕ್ಕ ಗಿಡದಲ್ಲಿ ಈ ಥರ ಮಾವಿನಕಾಯಿ ಆಗೋ ರೀತಿ ಬೆಳೆಸ್ತಾ ಇದ್ದೀವಿ. ಇದು ಎಲ್ರಿಗೂ ಬೆಳೆಸೋದು ಹೇಗೆ ಅಂತ ಎಲ್ರಿಗೂ ಕಾಮನಾಗಿ ಗೊತ್ತೇ ಇರುತ್ತೆ. ಇದ್ರ ಬಗ್ಗೆ ಹೇಳಬೇಕು ಅಂತಲೇ ಇಲ್ಲ, ಇದಕ್ಕೆ ಚೆನ್ನಾಗಿ ಗೊಬ್ಬರ ಆಗಿರಲಿ, ಹಿಂದಿನ ನೀರಿದ್ದರೆ ಚೆನ್ನಾಗಿ ಗಿಡ ಬರುತ್ತೆ ಅಲ್ವಾ. ಇದರ ಮೇಂಟೆನೆನ್ಸು ಹಾಗೆ ಕೆಲವರಿಗೆ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾವು ಇದನ್ನ ಏನು ಮಾಡ್ತಾಯಿದ್ವಿ ಅಂತ ಗಿಡ ಜಾಸ್ತಿ ಉದ್ದ ಉದ್ದ ಹೋದ ಹಾಗೆ ಕಟ್ ಮಾಡ್ತಾ ಇದ್ವಿ. ಹಾಗೆ ಚಿಕ್ಕ ಗಿಡದಲ್ಲಿ ಜಾಸ್ತಿ ಮಾವಿನಕಾಯಿ ಆಗೋದೈತೆ ಅಂತರ ಮಾಡಿದ್ವಿ. ಮತ್ತು ಇದರಿಂದ ಇದ್ದೇ ಅಂತಲ್ಲ, ಯಾವುದೇ ಮಾವಿನಕಾಯಿ ಆಗಿರ್ಬೋದು, ಯಾವುದೇ ಮಾವಿನಕಾಯಿ ಗಿಡ ಆಗಿರ್ಬೋದು, ಎಲೆಗಳಿಂದ ತುಂಬಾ ಯೂಸ್ ಇದೆ ಆಯಿತಾ. ಟ್ರೆಡಿಷ್ನಲ್ಲಾಗಿ ಕೆಲವು ಕಲ್ಚರಲ್ಲಾಗಿ ಈ ಥರ ಪೂಜೆಗಳಿಗೆ ಯೂಸ್ ಮಾಡ್ತಾರೆ, ಅದು ಬೇರೆ ವಿಷಯನೇ. ಆಮೇಲೆ ಇದು ಹೆಲ್ತ್ ಬೆನಿಫಿಟ್ಸ್ ಇದೆ ಏನಂತಂದರೆ, ಇನ್ನು ಕೆಲವರೆಲ್ಲ ಕೂದಲಿನ ಆರೋಗ್ಯಕ್ಕೆ ಉಪಯೋಗಿಸ್ತಾರೆ. ಯಾಕಂದರೆ ಕೂದಲು ಉದ್ದ ಬರಬೇಕು, ಕೂದಲು ಬೇಕ ಬೆಳ್ಳಗಾಗಬಾರ್ದು, ಕಪ್ಪೆ ಇರಬೇಕು ಅಂತ ಇದನ್ನ ಯೂಸ್ ಮಾಡ್ತಾರೆ. ಇದನ್ನೇನು ಇದನ್ನ ಪೇಸ್ಟ್ ಥರ ಮಾಡಿಬಿಟ್ರೆ, ಎಲೆಯನ್ನು ಚಿಗುರೆಲ್ಲನ್ನ ತೆಗೆದುಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಇದನ್ನ ರಾತ್ರಿ ಹಚ್ಚಿಬಿಟ್ಟು 15 minutes ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ತಾರೆ. ಇದು ಒಂದಾದಮೇಲೆ ನಿಮಗೆ ಇನ್ನೊಂದು ಏನಂತಂದರೆ, ಕಿಡ್ನಿಲಿ ಸ್ಟೋನ್ ಆಗುವಂಥದ್ದೆಲ್ಲ ಸಮಸ್ಯೆ ಇರುತ್ತಲ್ಲ, ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇದನ್ನ ಎಲೆನ ಒಂದು 10-15 ಎಲೆನ ಒಣಗಿಸ್ಬಿಟ್ಟು ಅದನ್ನ ಪುಡಿ ಮಾಡಿಬಿಟ್ಟು ರಾತ್ರಿ ನೀರಿಗೆ ಇದನ್ನ ಎಲೆದ ಪುಡಿಯನ್ನು ಹಾಕಿಬಿಟ್ಟು ಬೆಳಿಗ್ಗೆ ಇದನ್ನ ಈ ನೀರನ್ನ ಕುಡಿತಾರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನೀರನ್ನ ಕುಡಿತಾರೆ ಆಯಿತಾ. ಹಾಗೆ ಇದ್ರ ತುಂಬಾ ಹೆಲ್ತ್ ಬೆನಿಫಿಟ್ಸ್. ಇದರ ಬಗ್ಗೆ ನಿಮಗೆ ವೀಡಿಯೋಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಇನ್ನಷ್ಟು ನಾವು ಗಿಡಗಳನ್ನು ಬೆಳೆಸಿದ್ದೀವಿ, ಅದರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಹಾಗೆ ಇನ್ನೊಂದು ವೀಡಿಯೋ ಜೊತೆ ನಾನು ಮಿಕ್ಸ್ ಇರ್ತೀನಿ. ಟೇಕ್ ಕೇರ್, ಬೈ ಬೈ.